ಉಜಿರೆಯ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳು ಸತ್ವಯುತ ಶೈಕ್ಷಣಿಕ ಗುಣಮಟ್ಟಕ್ಕೆ ಮತ್ತೊಂದು ಹೆಸರು. ಅದರೊಂದಿಗೆ ತಮ್ಮ ಸ್ವಚ್ಛ ಸುಂದರ ಹಸಿರು ಕ್ಯಾಂಪಸ್ಗಳಿಗಾಗಿಯೂ ಹೆಸರಾಗಿರುವ ಈ ಸಂಸ್ಥೆ ಇದೀಗ ಸ್ವಚ್ಛತೆಯ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಸಂಸ್ಥೆಯ ಕಾರ್ಯದರ್ಶಿ ಡಾ ಬಿ ಯಶೋವರ್ಮ ಮಾರ್ಗದರ್ಶನದಂತೆ ಉಜಿರೆಯ ಸುತ್ತಮುತ್ತಲಿರುವ 33 ಎಸ್ಡಿಎಂ ಸಂಸ್ಥೆಗಳ ಆವರಣದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಂಗಡಿಸಿ ವಿಲೇವಾರಿ ಮಾಡಲು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲಾಗಿದೆ. ಪ್ರಕೃತಿ ನಿಯಮಿತ ಯಾವ ರೀತಿಯಲ್ಲಿ ತ್ಯಾಜ್ಯ ಇರಬೇಕು ಆ ರೀತಿಯಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಪಿಜಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೀತಾ ಇದೆ. ಇಲ್ಲಿ ನಡೆಯುವಂತಹ ಮುಖ್ಯ ಅಂಶ ಏನೆಂದರೆ ನಮ್ಮ ಉಜಿರೆ ಎಸ್ಡಿಎಂ ಕ್ಯಾಂಪಸ್ನ 33 ಸ್ಥಳಗಳ ತ್ಯಾಜ್ಯವನ್ನು ಸಂಗ್ರಹಿಸಿ ದಿನವಾರು ಈ ಕ್ಯಾಂಪಸ್ನ ತ್ಯಾಜ್ಯ ವಿಂಗಡಣಾ ಕೇಂದ್ರಕ್ಕೆ ತಂದು ಅದನ್ನು 9 ಅಥವಾ 10 ವಿಧದಲ್ಲಿ ವಿಂಗಡಿಸಿ ಸಮರ್ಪಕವಾಗಿ ವಿಲೇವಾರಿ ಮಾಡುವಂತಹ ವ್ಯವಸ್ಥೆ. ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಈ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಉಜಿರೆಯ ರಾಮಚಂದ್ರ ಶೆಟ್ಟಿ ಹಾಗೂ ಕೃಷ್ಣ ಭಟ್ ಮೇಲ್ವಿಚಾರಣೆಯಲ್ಲಿ ಕಸ ವಿಂಗಡಣೆ ನಡೆಯುತ್ತಿದೆ. ಘಟಕಕ್ಕೆ ಬರುವ ಮೊದಲೇ ಹಸಿಕಸ ಮತ್ತು ಒಣಕಸವನ್ನು ಆಯಾಯ ಸಂಸ್ಥೆಗಳಲ್ಲಿ ವಿಂಗಡಿಸಲಾಗಿರುತ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು 33 ಸಂಸ್ಥೆಗಳಲ್ಲೂ ಆಡಳಿತ ಮಂಡಳಿ ರೂಪಿಸಿಕೊಟ್ಟಿದೆ. ಇದರಲ್ಲಿ ಪ್ರತಿ ವಿದ್ಯಾಸಂಸ್ಥೆಯಿಂದ ಹಸಿಕಸ ಹಾಗೂ ಒಣಕಸ ಅಂತ ಎರಡು ವಿಧದಲ್ಲಿ ಇಲ್ಲಿಗೆ ತರಲಾಗುತ್ತದೆ. ತಂದ ಕಸವನ್ನು ಪ್ಲಾಸ್ಟಿಕ್, ಹಸಿ ಪ್ಲಾಸ್ಟಿಕ್, ಒಣ ಪ್ಲಾಸ್ಟಿಕ್, ಪೇಪರು, ಚಂಡಿ ಪೇಪರು, ಚಪ್ಪಲ್, ಬಟ್ಟೆ, ಆಹಾರ ಉತ್ಪನ್ನಗಳು ಹಾಗೂ ಇನ್ನಾವುದೇ ಬೇರೆ ಬೇರೆ ವಿಧದಂತಹ ಕಸವನ್ನು 9 ಅಥವಾ 10 ವಿಧದಲ್ಲಿ ಇಲ್ಲಿ ವಿಂಗಡಿಸಿ ಆ ವಿಂಗಡಿಸಿದ ಕಸವನ್ನು ಸಮರ್ಪಕವಾಗಿ ವಿಲೇವಾರಿ ಮತ್ತು ಮರುಬಳಕೆ ಬರುವಂತಹ ಮರುಬಳಕೆ ಅದಲ್ಲದೆ ಪ್ರಕೃತಿ ನಿಯಮಕ್ಕೆ ಸೇರುವಂತಹ ವಸ್ತುಗಳನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವಂತಹ ಕೆಲಸಗಳು ಸಹ ಇಲ್ಲಿ ನಡೆಯುತ್ತಿವೆ. ಹೀಗೆ 10 ವಿಭಾಗಗಳಲ್ಲಿ ವಿಂಗಡಿಸಿದ ಕಸವನ್ನು ಪರಿಸರಕ್ಕೆ ಹಾನಿಯಾಗದ ರೀತಿ ನಿರ್ವಹಿಸಲಾಗುತ್ತದೆ. ಮರುಬಳಕೆ ಸಾಧ್ಯತೆ ಇರುವ ಪ್ಲಾಸ್ಟಿಕ್, ಬಟ್ಟೆ ಇತ್ಯಾದಿಗಳನ್ನು ಪುನರ್ಬಳಕೆ ಘಟಕಗಳಿಗೆ ಸಾಗಿಸಲಾಗುತ್ತದೆ. ಆಹಾರ ತ್ಯಾಜ್ಯಗಳಂತಹ ಕೊಳೆಯುವ ವಸ್ತುಗಳಿಂದ ಸಾವಯವ ಗೊಬ್ಬರ ತಯಾರಿಸಿ ಅವುಗಳನ್ನು ಸಂಸ್ಥೆಯ ಹೂದೋಟಗಳಲ್ಲಿ ಬಳಕೆ ಮಾಡಲಾಗುತ್ತದೆ. ಮರುಬಳಕೆ ಬರುವಂತಹ ವಸ್ತುಗಳನ್ನೆಲ್ಲ ಸಮರ್ಪಕವಾಗಿ ರೀತಿಯಲ್ಲಿ ಮರುಬಳಕೆಗೆ ಆಗುವಂತಹ ಸ್ಥಳಗಳಿಗೆ ವಿಲೇವಾರಿ ಮಾಡುವಂತಹ ವ್ಯವಸ್ಥೆ ಇಲ್ಲಿ ನಡೀತದೆ. ಹಾಗೂ ಸಾವಯವ ಗೊಬ್ಬರವನ್ನು ಕೂಡ ನಾವು ನಮ್ಮ ಸಂಸ್ಥೆಯ ಹೂತೋಟಗಳಿಗೆ ಉಪಯೋಗಿಸಿ ಅದರಿಂದ ಕೂಡ ಲಾಭದ ಪ್ರಯೋಜನ ಪಡೆಯಲಿದ್ದೇವೆ. ಕೇವಲ ಕಸ ಸಂಗ್ರಹಿಸುವುದಷ್ಟೇ ಅಲ್ಲದೆ ಸಂಸ್ಥೆಗಳಿಂದ ಬರುವ ತ್ಯಾಜ್ಯದ ವಿಧ ಮತ್ತು ಪ್ರಮಾಣವನ್ನ ಈ ವಿಲೇವಾರಿ ಘಟಕದಲ್ಲಿ ದಾಖಲಿಸಿಕೊಳ್ಳಲಾಗುತ್ತದೆ. ಆ ನಂತರ ಆ ಸಂಸ್ಥೆಗಳಿಗೆ ತೆರಳಿ ಅಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದ ಪ್ರಮಾಣದ ಮೇಲೆ ಅವುಗಳನ್ನು ಕಡಿಮೆಗೊಳಿಸುವ ವಿಧಾನಗಳ ಬಗ್ಗೆ ತಿಳಿ ಹೇಳಲಾಗುತ್ತದೆ. ಹೀಗೆ ಮೂಲದಲ್ಲಿಯೇ ತ್ಯಾಜ್ಯ ಉತ್ಪತ್ತಿಯನ್ನ ಕಡಿಮೆಗೊಳಿಸುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ದೈನಂದಿನ ನಾವು ಸರ್ವೇ ಸಾಧಾರಣವಾಗಿ 1000 ರಿಂದ 1200 ಕೆಜಿ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಿದ್ದೇವೆ. ದಿನವಾರು ಸಂಗ್ರಹಿಸುವಂತಹ ತ್ಯಾಜ್ಯಗಳನ್ನು ನಾವು ಲೆಕ್ಕಪತ್ರ ಇಟ್ಟು ಯಾವ ರೀತಿಯಲ್ಲಿ ಯಾವ ವಿಧದ ಕಸಗಳು ಯಾವ ರೀತಿಯ ತ್ಯಾಜ್ಯಗಳು ಹೇಗೆ ಎಲ್ಲಿ ಉತ್ಪತ್ತಿಯಾಗುವಂತಹ ಲೆಕ್ಕಾಚಾರವನ್ನು ಕೂಡ ಮಾಡಿ ಆ ತ್ಯಾಜ್ಯ ಬರುವಂತಹ ಸಂಸ್ಥೆಗಳಿಗೆ ತಿಳಿ ಹೇಳ್ತೇವೆ. ಇದರಿಂದ ನಮಗೇನಾಗುತ್ತೆ ಅಂದ್ರೆ ಮೊತ್ತ ಮೊದಲಿನಾಗೆ ತ್ಯಾಜ್ಯ ವಿಲೇವಾರಿಗಿಂತ ಮುಂಚಿತವಾಗಿ ನಾವು ತ್ಯಾಜ್ಯ ಉತ್ಪತ್ತಿಯನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡಬಹುದು, ತ್ಯಾಜ್ಯ ಉತ್ಪತ್ತಿ ಕಡಿಮೆ ಮಾಡಿದ್ದರಿಂದ ನಮಗೇನು ಒಳ್ಳೆಯದು, ಆ ರೀತಿ ತ್ಯಾಜ್ಯ ಉತ್ಪತ್ತಿ ಕಡಿಮೆ ಮಾಡಿದಲ್ಲಿ ನಾವು ಆದಾಯ ಉತ್ಪತ್ತಿಯನ್ನು ಹೆಚ್ಚಿಸಬಹುದು, ಈ ಒಂದು ಚಿಂತನೆಯನ್ನು ಕೂಡ ನಡೆಸಿಕೊಳ್ಳುತ್ತಿದ್ದೇವೆ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಈ ತ್ಯಾಜ್ಯ ವಿಲೇವಾರಿ ಘಟಕದ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಈ ತ್ಯಾಜ್ಯ ವಿಲೇವಾರಿಗೆ ಬೇಕಾದ ಯಂತ್ರವನ್ನು ಉಜಿರೆಯ ಎಸ್ಡಿಎಂ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ನಿರ್ಮಿಸಿರುವುದು ಮತ್ತೊಂದು ವಿಶೇಷವಾಗಿದೆ.